ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕಳೆದೆಲ್ಲ ಸಂಚಿಕೆಯಲ್ಲಿ ಭೂತ ಪ್ರೇತ ಪಿಶಾಚಿ ಅಂದ್ರೇನು, ಬ್ರಹ್ಮರಾಕ್ಷಸ ಬೇತಾಳ ಅಂದ್ರೇನು, ಶಾಕಿನಿ ಡಾಕಿನಿ ಕಾಮಿನಿ ಮೋಹಿನಿ ಇವೆಲ್ಲ ಏನು ಕರೀತಾರೆ, ಈ ಕಾಮಿನಿ ಮೋಹಿನಿ ಶೂಲಿನಿ ಇವೆಲ್ಲ ಯಾವ ರೀತಿ ರೆಕಗ್ನೈಸ್ ಮಾಡೋದು, ಭೂತ ಪ್ರೇತ ಇಂಥದ್ದೇ ಇದೆ, ಇವರಿಗೆ ಭೂತದ ಬಾಧೆ ಇದೆ, ಇವರಿಗೆ ಪ್ರೇತದ ಬಾಧೆ ಇದೆ, ಇವರಿಗೆ ಪಿಶಾಚಿ ಬಾಧೆ ಇದೆ, ಇವರಿಗೆ ಡಾಕಿನಿ ಬಾಧೆ ಇದೆ, ಶಾಕಿನಿ ಬಾಧೆ ಇದೆ, ಕಾಮಿನಿ ಮೋಹಿನಿ ಬಾಧೆ ಇದೆ ಅಂತ ಪತ್ತೆ ಹಚ್ಚೋದಂಗೆ, ಆ ಸಿಂಪ್ಟಮ್ಸು ಆ ಲಕ್ಷಣಗಳನ್ನು ನಾನು ಹೇಳಿ ನಿವಾರಣೆಗೆ ಒಂದು ಸಿಂಪಲ್ ಪರಿಹಾರಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಕಳೆದೆಲ್ಲ ಸಂಚಿಕೆಗಳಲ್ಲಿ. ಇವತ್ತು ಈ ನೆಗೆಟಿವ್ ಎನರ್ಜಿಗೆ ಕೊನೆ ಎಪಿಸೋಡ್ ಅಂತ ಅಂದ್ಕೊಳ್ಳೋಣ ನಾನು, ಯಾಕೆಂದರೆ ಮುಖ್ಯವಾಗಿ ಭಾಳಷ್ಟು ಏನು ಇವತ್ತಿನ ಮಾಡರ್ನ್ ಕಂಪ್ಯೂಟರ್ಗ ಇದ್ದರೂ ಕೂಡ, ಸೈನ್ಸ್ ಟೆಕ್ನಾಲಜಿ ಇಂಪ್ರೂವ್ ಆಗಿದ್ದರೂ ಕೂಡ ಈ ಭೂತ ಪ್ರೇತ ಪಿಶಾಚಿ ಶಾಕಿನಿ ಡಾಕಿನಿಗೆ ಪರಿಹಾರವೇ ಕಂಡಿಡ್ದಿಲ್ಲ. ಆ ದೆಸರಲ್ಲಿ ನಾನು ನಿಮಗೆ ಒಂದು ಎಜುಕೇಟ್ ಮಾಡೋಣ ಅಂತ, ಓರಿಯೆಂಟೇಷನ್ ಅಂತೇಳಿ ಪರಿಚಯಿಸ್ಕೊಟ್ರೆ ಎಲ್ಲೋ ಒಂದು ಕಡೆ ನೀವೇ ಸ್ವಂತ ಪರಿಹಾರ ಮಾಡ್ಕೋಬೋದು ಅನ್ನೋ ಒಂದು ಆಸೆಯಿಂದ ಎಪಿಸೋಡ್ ಮಾಡಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಇದು ಶಾಕಿನಿನ ಡಾಕಿನಿನ ಭೂತನ ಪ್ರೇತನ ಪಿಶಾಚಿನ ಅನ್ನೋದನ್ನು ಗೊತ್ತೇ ಆಗಲ್ಲ, ಆ ಥರದೊಂದು ಸಿಂಪ್ಟಮ್ಸ್ ಬಗ್ಗೆ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ ಈಗೊಂದು 3-4 ಡೇಸ್ ಹಿಂದೆ. ಹೋಗಿದ್ದಾಗ ಎಲ್ಲರೂ ಕ್ಯೂರಿಯಲ್ ದರ್ಶನ ಮಾಡ್ತಿದ್ದಾರೆ. ಅಲ್ಲೊಂದು ಸುಮಾರು 28-30 ವರ್ಷದ ಒಂದು ಹೆಂಗಸು ಇದಕ್ಕಿದ್ದಾಗೆ ತಲೆಯೆಲ್ಲ ಶೇಕ್ ಮಾಡಿ ಹಿಂಗೆ ಹಿಂಗೆಲ್ಲ ಅಂದ್ಕೊಂಡು ಹಿಂಗೆಲ್ಲ ವಾಲಾಡ್ಕೊಂಡು ಏನು ಒಂಥರ ಅಳೋದು, ಕಿರ್ಚ್ತಾ ಇಲ್ಲ ಅಳೋದು, ಬಿಕ್ಕಿಸ್ಕೊಂಡು ಅಳೋದು, ಒಂಥರ ಪಾಸ್ ಮಾಡಿ ಅಳೋದು. ಕ್ಯೂನಲ್ಲೆಲ್ಲ ಜನ ನಿಂತಿದ್ದಾರೆ, ಸಿಕ್ಕಾಪಟ್ಟೆ ಜನ ಕ್ಯೂನಲ್ಲಿ ಹೋಗ್ತಾಯಿದ್ದಾರೆ ದರ್ಶನಕ್ಕೆ. ದಿನೇ ದೇವ್ರ ಹತ್ತತ್ರ ಹೋಗ್ಬೇಕು ಅಂದ ತಕ್ಷಣವೇ ಒಂಥರ ಹಿಂಗೆ ಕೈಯೆಲ್ಲ ಅಲ್ಲಾಡ್ಸೋದು, ಹಿಂಗೆ ಕತ್ತಲ್ಲ ಹಿಂಗೆ ಅಲ್ಲಾಡ್ಸೋದು, ಅಳೋದು, ಹಿಂಗೆ ಒದ್ದ ಹಿಂಗೆಲ್ಲ ತಿರುಗಿಸೋದು ಕತ್ತನ್ನು, ಹಿಂಗೆಲ್ಲ ಹೀಗೆಲ್ಲ ಮಾಡ್ತಾ ಇತ್ತು ಆ ಹೆಂಗಸು. ದೇವಸ್ಥಾನದ ಒಳಗಡೆ ಈ ರೀತಿ ಮಾಡ್ತಾಯಿತ್ತು. ಇನ್ನು ಮನೆ ಒಳಗಿದ್ದಾಗ ಹೇಗಿರ್ಬೋದು, ಅವ್ರ ಜೊತೆ ಯಾರೋ ಅವ್ರ ಫುಲ್ ಫ್ಯಾಮಿಲಿ ಇತ್ತು ಅನಿಸುತ್ತೆ, ಬಹುಶಃ ಅವ್ರಿಗೆ ಗೊತ್ತಿತ್ತು ಹುಡುಗಿ ಇದೇ ಥರ ಏನೋ ಒಂದು ಲಕ್ಷಣ ಇದೆ ಅಂತ, ಅಥವಾ ಗೊತ್ತಿಲ್ವೋ. ಆಗ ಕ್ಯೂನಲ್ಲಿ ಅವ್ರಿಗೂ ಓ ಇದೇನಪ್ಪ ಹುಡುಗಿಗೆ ಮಾಡ್ತದಾಳೆ ಅಂತ ಅವ್ರಿಗೂ ಅನಿಸ್ತು, ಅಥವಾ ಅವ್ರಿಗೇನು ಹೊಸದೇನಲ್ಲ ಅಂತ ಇರ್ಬೋದು, ಈ ಥರ ಆಗಾಗ ಬರ್ತಿರ್ತದೋ ಏನೋ ಗೊತ್ತಿಲ್ಲ. ಕ್ಯೂನಲ್ಲಿ ಹೋಗ್ತಿರ್ಬೇಕಾರೆ ಸಡನ್ ಹಂಗೆ ಕೂತ್ಕೊಂಡ್ಬಿಟ್ಟು ಏನೆಲ್ಲ ಜನ ಕ್ಯೂನಲ್ಲಿ ನಿಂತು ನೋಡ್ತಾಯಿದ್ದಾರೆ, ಕ್ಯೂ ಬ್ಲಾಕ್ ಆಗುತ್ತೆ, ಯಾಕಂದರೆ ಅವ್ರಿಗೆ ಹೋಗ್ತಾ ಇಲ್ಲ, ಕೂತ್ಕೊಂಡ್ಬಿಡ್ತು ಕೆಳಗಡೆ ಕೂತ್ಕೊಂಡು ಎದೆಯೆಲ್ಲ ಬಡ್ಕೋತಾ ಇದೆ, ಈ ಥರ ಎದೆ ಬಡ್ಕೋತಾ ಇದೆ, ನಾನು ಬರೋಲ್ಲ, ನನ್ನ ಹೊರಗೆ ಕರ್ಕೊಂಡೋಗು, ನನಗೆ ಹೊರಗೆ ಕರ್ಕೊಂಡೋಗು ಅಂತ ಇದೆ. ದೇವ್ರ ಮುಂದೆ ಗರ್ಭಗಳು ಎಲ್ಲಿ ಕ್ಯೂನಲ್ಲಿ ಇಲ್ಲಿ, ಅವರೆಲ್ಲ ಬೈತಿದ್ರು, ಏನು ರೀ ಅದು ಎಷ್ಟೊತ್ತಾಯ್ತು ಕರ್ಕೊಂಡೋಗಿ ಬರಲ್ಲ ಅಂತಿದ್ದಾರೆ, ಕರ್ಕೊಂಡು ಹೊರಗಡೆ ಹೋಗಿ ಅಂಥೇಳಿ. ಹೊರಗೋಗೋಕ್ಕೂ ಕ್ಯೂ ಜಾಗ ಇಲ್ಲ, ಇಲ್ಲ ಕ್ಯೂನಿಂದ ಹೊರಗೆ ಹೊಟ್ಟೋಗಬೇಕು, ಇಲ್ಲಿ ಕ್ಯೂನಿಂದ ಹೊರಗೆ ಹೋಗ್ಬೇಕಾದ್ರೆ ಅಷ್ಟಿಂದ ಕ್ಯೂ ಬರ್ತಾ ಇದೆ. ಇನ್ನು ಜನ ಕೆಲವರು ಎದುಕೋತಾ ಇದ್ದಾರೆ, ಕೆಲವರು ಕ್ಯೂರಿಯಾಸಿಟಿಯಿಂದ ಏನಿದು ಏನಾಯಿತು, ಏನಾರು ಹೊಡೆದ್ಬಿಟ್ರಾ ಬೈದ್ಬಿಟ್ರಾ ಏನಾಯಿತು ಅಂಥೇಳಿ ಕೆಲವರು, ಯಾವನಾದ್ರು ಜಡೆ ಎಳೆದ್ಬಿಟ್ನಾ, ಯಾವನಾದರೂ ಏನಾದರೂ ಕೆಟ್ಟ ಮಾತಾಡ್ಬಿಟ್ನಾ, ಅದಕ್ಕೆ ಅವಳಿಗೆ ಅಳ್ತಾ ಇದೆ ಕೂಗಾಡ್ತಿದ್ದಾಳೆ ಅಂತ ಕೆಲವರು ಗೊತ್ತಲ್ಲ. ಏನಾದ್ರೂ ಒಂದು ಯಾರೋ ತೊಂದರೆಯಿದ್ದಾಗ ನಾನೇನು ಮಾತಾಡಲಿ, ನಾನೇನು ಅಂದ್ಕೊಳ್ಳಿ, ನಾನೇನು ಒಂದೇ ತೊಡಿಲಿ ಅನ್ನೋ ಜನ ಕಾಯ್ತಿರ್ತಾರೆ. ಪರಿಸ್ಥಿತಿ ಆಗಿತ್ತಲ್ಲಿ. ಇದಕ್ಕಿದ್ದಾಗೆ ಅಲ್ಲಿ ಯಾರ್ಯಾವರು ಅವ್ರ ಕಡೆಯವರು ಕರ್ಕೊಂಡೋಗ್ರಿ ಅಂತ, ಆಮೇಲೆ ಅವ್ರು ಏನು ಎಳ್ಕೊಂಡು ದರ ದರ ಅಂತ ಹೋಗ್ತಾಯಿದ್ದಾರೆ, 5 ಜನ ಎಳೆದ್ರೂ ಕೂಡ ಬರ್ತಿಲ್ಲ. ಅವಳು ಆ ಕಂಬಿ ಇಟ್ಕೊಂಡ್ಬಿಟ್ಟಿದೆ ಆ ಕ್ಯೂನಲ್ಲಿ ಹೋಗ್ತಿರ್ಬೇಕಾದ್ರೆ, ಕ್ಯೂನ ಕಂಬಿ ಇಟ್ಕೊಂಡು, ಏಯ್ ನಾನು ಬರೋಲ್ಲ, ಏಯ್ ನಾನು ಬರೋಲ್ಲ, ನನ್ನ ಬಿಟ್ಬಿಡು, ನನಗಲ್ಲಿ ಕರ್ಕೊಂಡೋಗಬೇಡ, ನನಗಲ್ಲಿ ಬೇಡ, ನಾನಲ್ಲಿ ಬರೋಲ್ಲ ಅಂತೇಳಿ. ಇವಾಗ ಜನ ಇನ್ನೂ ಕ್ಯೂರಿಯಸ್ಸಿಂದ ನೋಡೋಕ್ಕೆ ಶುರು ಮಾಡಿಬಿಟ್ರು, ಏನಾಗ್ತಿದೆ ಹುಡುಗಿಗೆ, ಯಾರೇನೋ ಒಂದು ಅತ್ಯಾಚಾರ ಮಾಡ್ತಿದ್ದಾರಾ ಅನ್ನೋ ಮಟ್ಟಿಗೆ ಥಿಂಕ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಎಲ್ಲರೂ ಕೂಗಾಡ್ತಿದ್ದಾರೆ ಕ್ಯೂನಲ್ಲಿ ದೇವಸ್ಥಾನದಲ್ಲಿ, ಹೆಂಗೋ ಮಾಡಿ ಕೈ ಇಟ್ಕೊಂಡು ಆ ಕಡೆ ಕಡೆ ಒಂದು ಇಬ್ಬರು ಇಟ್ಕೊಂಡು ಆ ಕಂಬಿ ಇಟ್ಕೊಂಡ್ಬಿಟ್ಟಿದೆ, ಬಿಗ್ಗೆಗೆ 2 ಕೈ ಇಟ್ಕೊಂಡ್ಬಿಟ್ಟಿದೆ. ಆಮೇಲೆ ಹೆಂಗೋ ಬಿಡಿಸಿ ದರ 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 ಅಂತ ಪಾಪ ಮುಂದಿದ್ದವರೆಲ್ಲ ಬಿಟ್ಬಿಟ್ರು, ಕರ್ಕೊಂಡೋಗ್ರಿ ಇವ್ರು ಬೇಗ ಹೊರಗಡೆಗೆ ಅಂತ. ಹೋದ ತಕ್ಷಣವೇ ದೇವ್ರ ಮುಂದೆ ಕೂತು ನೋಡಿದ ತಕ್ಷಣವೇ ದಡಾರ್ ಅಂತ ಬಿದ್ದು ಏನು ಒಂಥರ ಅನ್ಕಾನ್ಷಿಯಸ್. ಆಮೇಲೆ ಅವರ ಪೊಲೀಸು ಅವರು ಇವರೆಲ್ಲ ಬಂದು ಅವಳನ್ನ ಕರ್ಕೊಂಬಂದು ಹೊರಗೆ ಕೂರಿಸಿ ಇದು ಮಾಡಿದ್ರು. ದೇವಸ್ಥಾನದ ಹೊರಗೆ ಬಂದ್ಮೇಲೆ ಚೆನ್ನಾಗಿ ಎದ್ದು ಹೋದ್ಲು, ದೇವಸ್ಥಾನ ಒಳಗೆ ಹೋಗ್ತಾ ಇದ್ದಾಗೆ ಹುಡುಗಿ ಈ ಥರ ಆಯಿತು. ಇದೊಂದು
ಈ ಜಾತ್ರೆ ಎಲ್ಲ ಮಾಡ್ತಾರೆ, ಮಾರಮ್ಮನ ಜಾತ್ರೆ, ಕಬ್ಬಾಳಮ್ಮನ ಜಾತ್ರೆ, ಹೀಗೆ ಸಿದ್ದಪ್ಪಾಜಿ ಜಾತ್ರೆಗಳಿರ್ತಲ್ಲ, ಒಂಥರ ಜಾತ್ರೆಗಳು ನಡೀತಿರ್ತದೆ. ಆ ಜಾತ್ರೆಗಳಲ್ಲಿ ಬೇಕಾದ್ರೆ ಜನ ಹೋಗ್ತಿರ್ತಾರೆ, ಬರ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಅಲ್ಲಿ ಉತ್ಸವಗಳಂತೆ ಅದು ಇದು ಜೋರಿಗೆ ಆ ತಮಟೆ ನಾದ ವಾದ್ಯಗಳ ಶಬ್ದ ಚೆನ್ನಾಗಿ ಹೋಗ್ತಿದ್ದಾರೆ. ಗಂಡ ಹೆಂಡತಿ ಇಬ್ಬರು, ಒಂದು ಮಗು ಬೇರೆ ಇದೆ. ಆ ಜಾತ್ರೆಯಲ್ಲಿ ಏನು ಜನ ಸಿಕ್ಕಾಪಟ್ಟು ಹೋಗ್ತಿದ್ದಾರೆ. ಅವತ್ತು ರಥೋತ್ಸವ ಬೇರೆ, ಅಲ್ಲಿ ಯಾವುದೋ ಹೆಣ್ಣು ದೇವಸ್ಥಾನ, ದೇವಸ್ಥಾನ ರಥೋತ್ಸವ. ಹೋಗ್ತಿರ್ಬೇಕಾದ್ರೆ ಗಂಡ ಹೆಂಡತಿ ಹೋಗ್ತಾ ಮಗು, ಗಂಡ ಮಗು ಕೇಳ್ಕೊಂಡು ನಡ್ಸ್ಕೊಂಡು ಹೋಗ್ತಾನೆ ಹೆಂಡತಿ ಇದೆ. ಗಂಡ ಒಂದು 5-3 ಅಡಿ ಮುಂದೋಗಿರಬೇಕು. ಏನೆಲ್ಲ ಏನು ಜಂಪ್ ಮಾಡ್ತಿದ್ದಾಳೆ, ಏನು ಲಾಂಗ್ ಜಂಪು ಹೈ ಜಂಪು ಅದು ಗೊತ್ತೇ ಇಲ್ಲ. ಅವ್ಳು ನೋಡಿದ್ರೆ ಅವಳು ಅಷ್ಟು ಮೈ ಹೊತ್ಕೊಂಡಿರೋ ಹೆಂಗಸು ಜಂಪ್ ಮಾಡೋಕ್ಕಾಗಲ್ಲ. ಹಾಗೆ ಎಲ್ಲರೂ ಅಲ್ಲಿ ಆ ಟಮಟೆ ನಗಾರಿ ಎಲ್ಲ ನುಡಿಸ್ತಾ ಇದ್ರಲ್ಲ, ಅದಕ್ಕೆ ಇವ್ಳು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಲು. ಏನು ಥೈ ಥೈ ತಕ್ಕ ಅಂತೇಳಿ ಕೂತ್ಕೊಂಡು ಏನು ಜೋರಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಗಂಡಂಗೆ ಆಶ್ಚರ್ಯ ಆಯಿತು, ಈ ಥರ ಡ್ಯಾನ್ಸ್ ನಾನು ಯಾವತ್ತೂ ನೋಡಿರಲ್ವಲ್ಲಪ್ಪ ನಮ್ಮ ಮನೇಲಿ, ಏನೆಲ್ಲ ಆಯಿತು ಈಗ ಸಡನ್ನಾಗಿ ಇಲ್ಲಿ ಬಂದು ಹಿಂಗೆ ಡ್ಯಾನ್ಸ್ ಮಾಡ್ತಿದ್ದಾಳಂತ ಅವನಿಗೊಂಥರ ಶೇಮ್, ಅವನಿಗೊಂಥರ ನಾಚಿಕೆ, ಆಶ್ಚರ್ಯ. ಆಮೇಲೆ ಇವಳೆಲ್ಲ ಏನಿರ್ಬೋದು, ಯಾಕೆ ಹಿಂಗೆ ಜಂಪ್ ಮಾಡ್ತಾಳೆ ಅಂತೇಳಿ ಸಡನ್ನ ಕೂತ್ಕೊಂಡು ಮಣ್ಣೆಲ್ಲ ಹಿಂಗೆ ಎಸಿತಾ ಇದ್ದಾಳೆ, ಕೆಳಗೆ ಬಿದ್ದುಬಿಟ್ಟು ಕೆಳಗೆ ಕೂತ್ಕೊಂಡು ಮಣ್ಣೆಲ್ಲ ಹಿಂಗೆ ಎಸಿತಾ ಇದ್ದಾಳೆ. ಮೇಲೆ ತನ್ನ ಮೇಲೆಲ್ಲ ಮಣ್ಣು ಹಾಕೊಂಬಿಟ್ಲು. ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದಿದ್ದಾಳೆ ಅವಳು ಜಾತ್ರೆಗೆ. ಏನು ಕೈತುಂಬ ಬಳೆ, ಒಡವೆ ಎಲ್ಲ ಹಾಕೊಂಬಂದಿದ್ದಾಳೆ ಎಲ್ಲ. ಏನು ಹಿಂಗೆ ಹಾಕ್ಕೊಂಡು ಮಣ್ಣೆಲ್ಲ ತಲೆ ಮೇಲೆ ಹಾಕ್ಕೊಂಡು ಕೂತ್ಕೊಂಬಿಟ್ಟಿದ್ದಾಳೆ. ಗಂಡಂಗೆ ಮುಟ್ಟಬೇಕೋ, ಕರ್ಕೊಂಡು ಹೋಗ್ಬೇಕೋ, ಏನಾಯಿತು ಅಂತ ಕೇಳಬೇಕೋ ಗೊತ್ತಿಲ್ಲ. ಅವನಿಗೆ ದಿಗ್ಭ್ರಮೆ, ಗಂಡ ಯಾವತ್ತು ಇಲ್ಲದ ಇವತ್ತು ನೋಡ್ತಾ ಇದ್ದೀನಂತ. ಎಲ್ಲೋ ಒಂದು ಕಡೆ ಅವಳಿಗೆ ಈ ಥರ ಆಗ್ತಿದೆ, ಗೊತ್ತಾಗ್ತಿಲ್ಲ. ಹೀಗೆ ದೇವಸನ್ನಿಧಾನಕ್ಕೆ ಅಂತ ಹೋದಾಗ ದೇವಸ್ಥಾನಗಳಲ್ಲಿ, ಗುರುಸ್ಥಾನಗಳಲ್ಲಿ, ಭೂತ ಗಣಗಳು ಇರುವಂಥ ಸ್ಥಾನದಲ್ಲಿ ಕೆಲವರಿಗೆ ಇದ್ದಕ್ಕಿದ್ದಾಗ ಏನೋ ಒಂದು ರೀತಿ ಆವಾಹನೆ ಆಗಿಬಿಡುತ್ತೆ. ಆ ಆವಾಹನೆ ಆದಾಗ ಆ ವಿಚಿತ್ರ ವರ್ತನೆ, ಆ ಕೂಗು, ಆ ಒಂದು ರೋಧನ, ಆ ಬಾಡಿ ಲ್ಯಾಂಗ್ವೇಜು ಇವೆಲ್ಲ ನೋಡಿದಾಗ ನೋಡೋರಿಗೆ ಒಂಥರ ವಿಚಿತ್ರ ಆಗುತ್ತೆ. ಏನಪ್ಪ ಇಂಥ ಕಂಪ್ಯೂಟರ್ ಯುಗದಲ್ಲೂ ಈ ಥರ ಆಗುತ್ತಾ ಅನ್ನೋ ಒಂದು ಲೆವೆಲಿಗೆ. ಆದರೆ ಇದು ಏನು ಇರ್ಬೋದು, ಯಾತಕ್ಕೆ ಹಿಂಗೆ ಬರ್ತಾ ಇದೆ, ಅದು ದೇವತಾ ಸನ್ನಿಧಾನದಲ್ಲಿ ಹೋದಾಗಲೇ. ಇದು ಮನೆ ಬಗ್ಗೆ ನಾನು ಮಾತಾಡ್ತಿಲ್ಲ, ಇಷ್ಟು ದಿವಸ ನಾನು ಮನೆ ಬಗ್ಗೆ ಮಾತಾಡ್ತಿದ್ದೆ. ಭೂತ ಪ್ರೇತ ಪಿಚಾಚಿ ಶಾಕಿನಿ ಡಾಕಿನಿ ಕಾಮಿನಿ ಮೋಹಿನಿ ಎಲ್ಲ ಮನೆ ಒಳಗೆ ಉಣ್ಮೆ ಅಮಾಸ್ಯದಿದ್ದಂಗೆ ಹೆಂಗೆ ಆಗ್ತಾರೆ ಅಂತೇಳಿ. ಇವತ್ತು ಒಂದು ಆತ್ಮ ದೇವಾಲಯಕ್ಕೆ ದರ್ಶನಕ್ಕಂತ ಹೋದಾಗ, ಜಾತ್ರೆಗಳಿಗೆ ಹೋದಾಗ, ಅಲ್ಲಿ ಈ ಥರ ಆದಾಗೆ ಯಾಕಾಗುತ್ತೆ? ನಾನು ಆಗಾಗ ಗಾಣಗಾಪುರಕ್ಕೆ ಹೋಗ್ತಾ ಇರ್ತೀನಿ, ಗುಲ್ಬರ್ಗದ ಹತ್ರ ಗಾಣಗಾಪುರ ಅಂತ. ಗುಲ್ಬರ್ಗದಿಂದ 48 ಕಿಲೋಮೀಟ್ರ್ ದತ್ತಾತ್ರೇಯರ ಮೂಲ ಸ್ಥಾನ. ಅಲ್ಲಿ ಪಲ್ಲಕ್ಕಿ ಉತ್ಸವ ಅಂತ ಮಾಡ್ತಾರೆ, ಸಂಜೆ ಹೊತ್ತು ರಾತ್ರಿ ಪಲ್ಲಕ್ಕಿ ಉತ್ಸವ. ಗುರುಗಳ ಪಾದಕೆನ ಪಲ್ಲಕ್ಕಿಲಿಟ್ಟು 3 ಸುತ್ತು ಆ ಪ್ರಾಂಗಣದಲ್ಲಿ ಮೆರವಣಿಗೆ ಮಾಡ್ತಾರೆ. ಅಲ್ಲಿ 80 ವರ್ಷದ್ದು 70 ವರ್ಷದ ಮುದುಕ ಮುದುಕಿಯರು, 5 ವರ್ಷದ್ದು 10 ವರ್ಷದ ಇಬ್ಬರು, 25 ವರ್ಷದ ಹೆಣ್ಮಕ್ಕಳು. ಅಲ್ಲಿ ಲಿಂಗ ಭೇದ ಇಲ್ಲ, ವಯಸ್ಸು ಭೇದ ಇಲ್ಲ. ಆ ಜಾಗಕ್ಕೆ ಹೋದ ತಕ್ಷಣ ಆ ಗಾಣಗಾಪುರದಲ್ಲಿ ದೇವಸ್ಥಾನ ಪ್ರಾಕಾರಣದಲ್ಲಿ ಕಂಬದ ಮೇಲೆ ಹತ್ಬಿಡೋದು, ಕೂದಲೆಲ್ಲ ಕೆರ್ಕೊಂಬಿಡೋದು, ಕೂದಲೆಲ್ಲ ತೆಗೆದು ಮುಖದ ಮುಂದೆ ಹಾಕೊಂಬಿಟ್ಟು ಹಿಂಗೆ ವಾಲಾಡೋದು, ಹಿಂಗೆ ಹಿಂಗೆ ಥರ ಮಾತುಕತೆ ಇಲ್ಲ, ಸುಮ್ಮನೆ ಹಿಂಗೆ ವಾಲಾಡೋದು, ತಲೆ ಕೆಳಗೆ ಹಾಕ್ಬಿಟ್ಟು ಕಾಲು ಮೇಲೆ ಮಾಡಿ ನಿಂತ್ಕೊಂಬಿಡೋದು, ಮರ ಹತ್ತು ಕೂತ್ಕೊಂಬಿಡೋದು, ಕಂಬದ ಮೇಲೆ ಕೂತ್ಕೊಂಬಿಡೋದು, ಕಂಬದ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು, ಕಾಂಪೌಂಡ್ ಮೇಲೆ ಹತ್ಬಿಡೋದು. ಈ ಥರ ದೇವತಾ ಸನ್ನಿಧಾನದಲ್ಲಿ, ಗುರು ಸಾನ್ನಿಧ್ಯದಲ್ಲಿ ಶಕ್ತಿಪೀಠಗಳು, ಮಾರಮ್ಮ, ಕಾಳಮ್ಮ, ಕಬ್ಬಾಳಮ್ಮ, ಮಾಸ್ತಮ್ಮ, ಕರಿಯಮ್ಮ, ಈ ಥರ ಕೆಲವು ಶಕ್ತಿಪೀಠಗಳು ಆ ಜಾಗದಲ್ಲಿ ಕೆಲವರಿಗೆ ಗೊತ್ತೇ ಇರಲ್ಲ, ಮನೆಯಲ್ಲೆಲ್ಲ ಈ ಥರ ಮಾಡಲ್ಲ, ಅಲ್ಲಿ ಬಂದಂಗೆ ಹಂಗಾಗ್ಬಿಡುತ್ತೆ. ನಾನು ಹೇಳಿದೆ ಒಬ್ಬ ಗಂಡ ಹೆಂಡತಿ ಜಾತ್ರೆಗೆ ಹೋಗಿದ್ದಾಗ ಅಂತ, ಗಂಡಂಗೆ ಆಶ್ಚರ್ಯ, ಇಷ್ಟು ವರ್ಷ ಆಯ್ತು, 6 ವರ್ಷ ಆಯ್ತು ನಾವು ಮದುವೆ ಆಗಿ, ಒಂದು ಮಿನಿತ ಡ್ಯಾನ್ಸ್ ಮಾಡಲಿಲ್ಲ ಅವಳು, ಈ ಥರ ಕಿರಿಸ್ಲಿಲ್ಲ, ಈ ಥರ ಮೈ ಮೇಲೆಲ್ಲ ಮಣ್ಣು ಹಾಕ್ಕೊಳ್ಳಿಲ್ಲ, ಏನೂ ಮಾಡಲಿ, ಯಾಕೆ ಹಿಂಗಾಯಿತು, ಹೇಗೆ ಹೀಗಾಯಿತು ಅಂತ ಹೇಳಿ ಆಶ್ಚರ್ಯ. ಹಾಗೆ ಕೆಲವ್ರಿಗೆ ಈ ಗಾಣಗಾಪುರ, ಈ ಹೊರನಾಡು, ಕೊಲ್ಲೂರು ಮೂಕಾಂಬಿಕ ಸಾನ್ನಿಧ್ಯ, ಇತರ ಶಕ್ತಿಪೀಠಗಳಲ್ಲಿ ಮೈ ಮೇಲೆ ಇದ್ದಕ್ಕಿದ್ದಕ್ಕೆ ಬಂದುಬಿಡುತ್ತೆ. ನಮಗೆ ಅರಿವಿಲ್ಲದಂಗೆ ಯಾವುದೋ ಒಂದು ಅತೃಪ್ತ ಆತ್ಮ ಒಳಗೆ ಸೇರಿರುತ್ತೆ, ವ್ಯಕ್ತಪಡಿಸಲ್ಲ. ಯಾವಾಗ ಹೈ ಪವರ್ ಇರೋ ಸ್ಟೇಷನ್ಗೆ ಹೋಗ್ತೀವಿ, ಹೈ ವೋಲ್ಟೇಜ್ ಇರೋ ಸ್ಟೇಷನ್, ಹೈ ವೋಲ್ಟೇಜ್ ಇರೋದು ಯಾವುದು, ದೇವಸ್ಥಾನ, ಶಕ್ತಿಪೀಠಗಳು, ಗುರು ಸಾನ್ನಿಧ್ಯ, ಈ ಥರ ಜಾಗಕ್ಕೆ ಹೋದಾಗ ಆ ಹೈಡ್ ಆಗಿತ್ತು, ಭಾಳ ನಿಗೂಢವಾಗಿ ಒಳಗೆ ಇದ್ದು ಸವಿಸ್ತಾ ಇರ್ತದೆ, ಅಲ್ಲಿಗೆ ಹೋದಾಗ ಎಕ್ಸ್ಪೋಸ್ ಆಗಿಬಿಡ್ತದೆ ಆ ಒಂದು ಸಾನ್ನಿಧ್ಯಕ್ಕೆ. ಅಲ್ಲಿರೋ ಟಮಟೆ ನಗಾರಿ, ಅಲ್ಲಿ ಒಂದು ವಾದ್ಯ, ಈ ಥರ ಶಬ್ದಕ್ಕೆ ಅದು ಒಳಗಡೆ ಪ್ರಚೋದ್ಯ ಆಗಿಬಿಡ್ತದೆ. ಈ ಥರದ್ದೊಂದು ಕೊನೆಯಲ್ಲಿ ಅವ್ರನ್ನ ಮಾತಾಡಿಸಿ, ಅವಳಿಗೆ ಗಂಡ ಹೆಂಡತಿ ಜಾತ್ರೆಗೆ ಹೋಗಿದ್ದಲ್ಲ ಕೇಳಿದಾಗ,
ಅವಳಲ್ಲಿ ಒಂದು ಹುಡುಗ ಇದ್ದಂತೆ, ಅವಳು ಕಾಲೇಜಲ್ಲಿ ಓದಬೇಕಾದ್ರೆ ಪ್ರೀತಿ ಮಾಡ್ತಿದ್ಲಂತೆ, ಪ್ರೀತಿಸ್ತಿದ್ರು, ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಆಗಿತ್ತು. ಆದರೆ ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ, ಆ ಹುಡುಗ ಆ್ಯಕ್ಸಿಡೆಂಟಾಗಿ ಸತ್ತೋಗ್ಬಿಡ್ತಾನೆ, ಟೂ ವೀಲರ್ ಹೋಗ್ಬೇಕಾದ್ರೆ ಆ್ಯಕ್ಸಿಡೆಂಟಾಗಿ ಸತ್ತೋಗ್ಬಿಡ್ತಾರೆ, ಸ್ಪಾಟ್ ಡೆತ್ತಾಗಿ. ಅವಳು ಅದೇ, ನಾನು ಲವ್ ಮಾಡ್ತಿದ್ದೆ, ಹುಡುಗ ಸತ್ತೋಗ್ಬಿಟ್ನಲ್ಲ, ನಾವು ಲವ್ ಮಾಡ್ತಿದ್ದೆ, ನಾನು ಸತ್ತೋಗ್ಬಿಟ್ನಲ್ಲ ಅಂಥೇಳಿ ಮದುವೆ ಆಗಿ 5 ವರ್ಷ ಆದರೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಲ್ಲೇ ಸ್ಟೋರ್ ಮಾಡ್ಕೊಂಡಿಲ್ಲ, ಹೈಡ್ ಆಗಿತ್ತು ಆ ಇನ್ಫಾರ್ಮೇಷನ್. ಛೇ, ಅವನು ಮದುವೆ ಮಾಡ್ಕೋಬೋದಾಗಿತ್ತು, ಅವನಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ. ಆಗ ಅವನು ಜಾತ್ರೆಗೆ ಎಲ್ಲೋ ಹೋಗಿದ್ರು ಅನಿಸುತ್ತೆ ಲವ್ ಮಾಡುವಾಗ. ಆ ನೆನಪು ಇವಳಿಗೆ ಬಂದುಬಿಡ್ತು ಆ ಸಂದರ್ಭದಲ್ಲಿ. ಆಗ ಹಳೆ ನೆನಪು, ತನ್ನ ಲವ್ವರ್ ಜೊತೆ ಯಾವುದೋ ಒಂದು ಜಾತ್ರೆ ಈ ಥರದ ಒಂದು ಉತ್ಸವಕ್ಕೆ ಹೋಗಿದ್ದಾಗ ಆ ನೆನಪು ಬಂದ ತಕ್ಷಣ ಆ ಸೋಂಕು, ಆ ಆತ್ಮ ಏನಾಗುತ್ತೆ, ಇವಳ ಮೇಲೆ ಬಂದುಬಿಟ್ಟಿದೆ, ಈ ಮೈ ಮೇಲೆಲ್ಲ ಮಣ್ಣು ಹಚ್ಚೋಣ, ಸತ್ತೋಗ್ಬಿಟ್ಟೆ, ನಾನು ಸತ್ತೋಗ್ಬಿಟ್ಟೆ ಅಂದರೆ ತಲೆ ಮೇಲೆಲ್ಲ ಮಣ್ಣು ಹಾಕೊಳೋದು, ಮೈ ಮೇಲೆ ಮಣ್ಣು ಹಾಕೊಳೋದು, ಏನು ತಕತೈಗೆ ಅಂತ ಕುಣಿಯೋದು, ಡ್ಯಾನ್ಸ್ ಮಾಡೋದು, 10 ಜನ ಇಟ್ಕೊಂಡ್ರು ಅವಳನ್ನ ತಡೆಯೋಕ್ಕಾಗಲ್ಲ. ಮದುವೆಯಾಗಿ ಒಂದು ಮಗು ಇದೆ, ಮದುವೆಯಾಗಿ ಒಂದು ಮಗು ಆದಮೇಲೆ ಮೈ ಮೇಲೆ ಈ ಥರ ಬಂದಿದೆ ಗಂಡನಿಗೆ. ಆ ಗೊತ್ತಾಯಿತು, ನನ್ನ ಹೆಂಡತಿ ನನ್ನ ಮದುವೆ ಮುಂಚೆನೆ ಇನ್ನೊಬ್ಬನ ಜೊತೆ ಪ್ರೀತಿ ಮಾಡ್ತಿದ್ಲು, ಅವನು ಸತ್ತೋಗ್ಬಿಟ್ಟ, ಆಮೇಲೆ ನನ್ನ ಮದುವೆ ಮಾಡಿಕೊಂಡ್ಲು ಅನ್ನೋದು. ಇದರಿಂದ ಅತೃಪ್ತ ಆತ್ಮಗಳು ಹೈ ವೋಲ್ಟೇಜ್ ಸ್ಥಳಕ್ಕೆ ಹೋದಾಗ, ಹೈ ವೈಬ್ರೇಷನ್ ಇರೋ ಜಾಗಕ್ಕೆ ಹೋದಾಗ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲಿ ನಿತ್ಯ ಜಾಗಟೆ, ಶಂಖನಾದ, ಆರತಿ ಅರ್ಚನೆ, ಅಭಿಷೇಕ, ವೇದ ಮಂತ್ರಗಳ ಘೋಷಣೆ, ಸತ್ಸಂಗ, ಆಮೇಲೆ ಉತ್ಸವಗಳು, ಭಜನ್ಸು, ಇವೆಲ್ಲ ನಡೀತಾಯಿರ್ತದೆ ದೇವಸ್ಥಾನಗಳಲ್ಲಿ, ಅದರ ಎನರ್ಜಿ ಜಾಸ್ತಿ ಇರ್ತದೆ. ಯಾವಾಗ ಅದ್ರ ಎನರ್ಜಿ ಜಾಸ್ತಿ ಆಯಿತು, ಈ ಎನರ್ಜಿಯೊಳಗೆ ಹೋದಾಗ ತಡ್ಕೊಳೋಕ್ಕಾಗಲ್ಲ, ಅದರಿಂದ ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ, ನಂಗೆ ಹೊರಗಡೆ ಕರ್ಕೊಂಡೋಗು, ನನಗೆ ಬಿಟ್ಬಿಡು, ನನಗೆ ಒಳಗೆ ಬರಲ್ಲ, ಅಯ್ಯೋ ನನ್ನ ಕರ್ಕೊಂಡೋಗೋ, ಅಯ್ಯೋ ನನ್ನ ಬಿಟ್ಬಿಡೋ, ಅಯ್ಯೋ ನನ್ನ ಬಿಟ್ಬಿಡೋ, ಅಲ್ಲಿಗೆ ಹೋಗ್ಬೇಡ, ಅಲ್ಲಿ ಕರ್ಕೊಂಡೋಗ್ಬೇಡ, ದೇವ್ರ ಹತ್ರ ಕರ್ಕೊಂಡೋಗ್ಬೇಡ ಅನ್ನೋದಕ್ಕೆ, ನನ್ನ ಕೈಲಿ ಆಗಲ್ಲ, ನಾನು ಸತ್ತೋಗ್ಬಿಡ್ತೀನಿ, ಚಚ್ಕೊಂಡ್ಬಿಡ್ತೀನಿ, ಒಡೆದ್ಬಿಡ್ತೀನಿ, ಕಚ್ಚಿಬಿಡ್ತೀನಿ ನೋಡಿ ನಿನಗೆ, ನಂಗೆ ಕರ್ಕೊಂಡೋಗಂತ. ಹಾಗೂ ಬಲ್ವಂತ ಒಂದು 5 ಜನ ದೇವಸ್ಥಾನಕ್ಕೆ ಹೋಗಿ ಒಳಗಡೆ ಹೋಗಿ ಆ ದೇವ್ರದ್ದು ತೀರ್ಥ ಹಾಕ್ಸ್ಕೊಂಡು ಕರ್ಕೊಂಬಂದಮೇಲೆ ಸ್ವಲ್ಪ ಶಾಂತಿ. ಇದಕ್ಕೆ ಯಾವ ಇಂಜೆಕ್ಷನು ಟಾನಿಕು ಮಾತ್ರ ಕೊಡೋಕ್ಕಾಗತ್ತೆ ಈ ಮಾಡರ್ನ್ ಸೈನ್ಸಲ್ಲಿ, ನೀವೇ ಹೇಳಿ. ಇದು ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾದದ್ದು. ನಮಗೆ ಗೊತ್ತಿಲ್ಲ, ನಮ್ಮಲ್ಲಿ ಎಲ್ಲೋ ಒಂದು ಇರ್ತದೆ, ಯಾವುದೋ ಒಂದು ಹೈ ಪವರ್ ಸ್ಟೇಷನ್ಗೆ ಹೋದಾಗ ಪ್ರಕಟ ಆಗಿಬಿಡ್ತದೆ. 40 ವರ್ಷದಿಂದ ಏನೂ ಇಲ್ಲ, ಚೆನ್ನಾಗೇ ಇದ್ರು ಗಂಡ ಹೆಂಡತಿ, 40 ವರ್ಷ ಆದಮೇಲೆ ಅವ್ರು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ರು, ಯಾವುದೋ ನಾರ್ತ್ ಇಂಡಿಯಾದಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ರು. ಅಲ್ಲಿ ಹೋದ ತಕ್ಷಣವೇ ಆ ಹೆಂಗಸು ಹೋಗಿ ತಲೆನ ಚಚ್ಕೋತಾ ಇದ್ದಾಳಂತೆ ಗೋಡೆಗೆ. ಯಾಕೆ ಹಿಂಗೆ ಚಚ್ಕೋತಾ ಇದ್ದಾಳೆ, ಏನಾಯಿತು, ಏನಾದ್ರು ಅಂದ್ರಗಿಂದ್ರ ಅಂತ ಎಲ್ಲ ಜನ ನೋಡ್ತಿದ್ದಾರೆ. ಆಮೇಲೆ ಚಚ್ಕೊಂಡು ರಕ್ತ ಬರೋರ್ಗು ಚಚ್ಕೊಂಡು ಗುರ್ಚಿ ಮಾಡಿ ಆಮೇಲೆ ಆ ಪುರೋಹಿತರೆಲ್ಲ ಬಂದು ಏನೋ ನೀರೆಲ್ಲ ಹಾಕಿ ಎಲ್ಲ ಮಾಡಿದ್ಮೇಲೆ ಶಾಂತಿ ಆಯ್ತದೆ. 40 ವರ್ಷ ಮದುವೆ ಆದ 40 ವರ್ಷ ಆದಮೇಲೆ ಅದು ಅವ್ರದ್ದು ಸೋದ್ರ ಮಾವ ಇವಳನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇತ್ತಂತೆ. ಆ ಸೋದ್ರ ಮಾವ ಆಕೆನ ಆಗಾಗ ಕಾಡಿಸ್ತಿತ್ತು, ಆದರೆ ಗೊತ್ತಾಗ್ತಿರಲಿಲ್ಲ. ಇದು ಒಂದು ಕೆಲವ್ರಿಗೆ ಈ ಥರದ್ದಾದರೆ ಕೆಲವ್ರಿಗೆ ಮಲಗಿದಾಗ ಕೆಟ್ಟ ಕನಸುಗಳು ಬರ್ತದಂತೆ, ಗಾಬರಿ ಆಗುವಂಥ ಕನಸುಗಳು. ಗಾಬರಿ ಅಂದರೆ ಗಾಬರಿ ಆಗುವಂಥದ್ದು ಏನು, ಸತ್ತಿರೋರು ಕಣ್ಣು ಕಾಣ್ತಿರ್ತಾರೆ, ಬದುಕಿರೋರು ಸತ್ತೋಗಿದ್ದಾರೆ, ಇದಕ್ಕಿದ್ದಾಗೆ ನಾನೇ ನೇಣಾಕೋ ಸತ್ತೋಗಿದ್ದೀನಿ, ನಾನೇ ನೀರಿಗೆ ಬಿದ್ದು ಸತ್ತಿದ್ದೀನಿ. 3 ವೆರೈಟಿ ಸತ್ತೋಗಿರೋರು ಕಾಣ್ತಾರೆ ಕನಸಲ್ಲಿ, ಈಗೆಲ್ಲ ಬದುಕಿರೋರು ನಾಳೆ ಸತ್ತೋಗ್ತಾ ಇದ್ದಾರೆ, ಸತ್ಕೊಂಡು ಹೆಣ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಆ ಥರದ್ದು ಕಾಣುತ್ತೆ. ಇನ್ನೊಂದು ನನಗೆ ನಾನೇ ನೇಣ ಹಾಕ್ಕೊಂಡು, ನಾನೇ ವಿಷ ಕುಡಿದು, ನಾನೇ ಚಾಕು ಹಾಕ್ಕೊಂಡು ಸತ್ತೋಗ್ತಾ ಇರೋದು, ಈ ಥರದ ದೃಶ್ಯಗಳನ್ನು ಕನಸಲ್ಲಿ ಕಾಣ್ತಾಳೆ. ಇದೆಲ್ಲ ದೇವತಾ ಸನ್ನಿಧಿಗೆ ಬಂದಾಗ ಕೆಲವರಿಗೆ ಈ ಥರದ ಆಗುತ್ತೆ. ಮೊನ್ನೆ ಯಾವುದೊಂದು ಚೌಡೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ಒಂದು ಹೆಂಗಸು ಹಿಂಗೆ ಇಟ್ಕೊಂಡು ಹಿಂಗೆ ಮಾಡ್ತಾ ಇದ್ದಾಳೆ, ಹಿಂಗೆ ಮಾಡ್ತಾ ಇದ್ದಾಳೆ, ಹೀಗೆ ಗೊಳು ಅಂತ ಹೇಳ್ತಾಳೆ. ಬಟ್ ಯಾರಿಗೂ ತೊಂದರೆ ಕೊಡ್ತಿಲ್ಲ, ಹಿಂಗೆ ಮಾಡ್ತಾ ಇದ್ದಾಳೆ, ಹಿಂಗೆ ಮಾಡಿ ಅಳ್ತಾ ಇದ್ದಾಳೆ. ಕೊನೆಗೆ ಏನಾಯಿತು, ಅವ್ರದ್ದು ಪುರೋಹಿತರು ಬಂದು ಒಂದು ನಿಂಬೆಹಣ್ಣಲ್ಲಿ ಇಳಿ ತೆಗೆದುಬಿಟ್ಟು ಹೊರಗಡೆ ಹಾಕಿದ ಮೇಲೆ ನಿಧಾನಕ್ಕೆ ಹೋದರು. ಆಮೇಲೆ ಅವಳಗೆ ಹೊರ್ತಾಯಿತ್ತು, ನಾನು ಸೀರಿಯೆಲ್ಲ ಬಿಚ್ಕೊಂಡು ಕುಣಿತಿದ್ನ, ಸೀರಿಯೆಲ್ಲ ಬಿದ್ದೋಗಿತ್ತು, ಹಿಂಗೆ ಎಲ್ಲ ಮಾಡ್ಕೊಂಡು ಮಾಡ್ತಿದ್ದೀನಿ ನಾನು. ಅದೆಲ್ಲ ಇದೆಲ್ಲ ಅಲ್ಲಿ ನೋಡೋರ್ಗೆಲ್ಲ ಕೆಲವು ಖುಷಿ ವೀಡಿಯೋ ಮಾಡ್ಕೊಳ್ಳೋದು, ಕೆಲವರಿಗೆ ಕೆಲವೆಲ್ಲ ವೀಡಿಯೋ ಮಾಡ್ತಾಯಿದ್ದಾರೆ. ಕೆಲವ್ರಿಗೆ ಇಲ್ಲಿ ಏನಾಯಿತು, ಮೈ ಮೇಲೆ ದೇವ್ರು ಬಂದುಬಿಡ್ತಾ, ಮಾರಮ್ಮನ ಕಾಳಮ್ಮನ ಮೈ ಮೇಲೆ ಬಂದುಬಿಟ್ಟಿದ್ದಾಳ ಅಂತಂದು. ಇನ್ನೊಂದು ಯಾವುದೋ ಭೂತ ಪ್ರೇತ ಬಂದಿದೆಯಾ, ಅಥವಾ ಇನ್ನೊಬ್ರಿಗೆ ಒಂಥರ ಯೋಚನೆ, ಇಲ್ಲಿ ಏನೋ ಯಾರೋ ಪಾಪ ಏನೋ ಮಾಡಿಬಿಟ್ಟಿರ್ಬೇಕು ಅದಕ್ಕೆ ಅಯ್ಯಮ್ಮ ಹಂಗೆ ಅಳ್ತಾ ಇದ್ದಾಳೆ. ಹೀಗೆ ಸಮಾಜದಲ್ಲಿ ನೋಡೋ ದೃಷ್ಟಿಕೋನ ಇದೆಯಲ್ಲ, ಅದನ್ನು ಅರ್ಥೈಸ್ಕೊಳ್ಳೋಂಥ ಒಂದು ಭಾವನೆ ಇದೆಯಲ್ಲ, ಅದಕ್ಕೆ ಎಲ್ಲೂ ನಾವು ಉತ್ತರ ಕೊಡೋಕ್ಕಾಗಲ್ಲ. ಆದ್ದರಿಂದ ಮಲಗಿದ್ದಾಗ ಕೆಟ್ಟ ಕನಸುಗಳು ಬರೋದು, ಈ ಥರದೆಲ್ಲ ಆ್ಯಕ್ಷನ್ಸ್ ಮಾಡೋದು, ಇದೆಲ್ಲ ಕೂಡ ನಮ್ಮಲ್ಲಿ ಯಾವುದೋ ಒಂದು ಅಗೋಚರವಾದ ಶಕ್ತಿ ಇರುತ್ತದೆ, ತೊಂದರೆ ಕೊಡ್ತಿರಲಿಲ್ಲ, ಆದರೆ ಹೈ ಪವರ್ ಸ್ಟೇಷನ್ಗೆ ಹೋದಾಗ, ದೊಡ್ಡ ದೊಡ್ಡ ಸಾನ್ನಿಧ್ಯಕ್ಕೆ ಹೋದಾಗ ಪ್ರಕಟ ಆಗಿಬಿಡ್ತದೆ. ಹಾಗಾದರೆ ಇದನ್ನು ಯಾವ ರೀತಿ ತಡೆಗಟ್ಟಬೇಕು, ಇದಕ್ಕೆ ಪರಿಹಾರ ಏನು? ಭಾಳ ಸಿಂಪಲ್ಲಾಗಿ ಬಂಡವಾಳ ಇಲ್ಲದೇ ಪರಿಹಾರ ಮಾಡ್ಕೊಳ್ಳೋದು ಒಂದು ಸ್ವಲ್ಪ
ವಿಚಾರ ಮಾಡಿ ಪರಿಹಾರನ ಮಾಡುವಂಥ ಒಂದು ಒಂದು ಫಾರ್ಮ್ಯಾಲಿಟೀಸ್ನ ನಿಮ್ಗೆ ಕಳಿಸ್ಕೊಡ್ತೀನಿ. ಯಾರು ದೇವತಾ ಸನ್ನಿಧಾನಕ್ಕೆ ಗುರು ಸಾನ್ನಿಧ್ಯ ಇರೋ ಜಾಗಕ್ಕೆ ಹೋದಾಗ ವಿಚಿತ್ರವಾದಂಥ ಭಾಷೆಯನ್ನು ಮಾತಾಡೋದು, ಕಿರ್ಚೋದು, ಅಳೋದು, ಮಾಡೋದು ಇವೆಲ್ಲ ನಡೆದಾಗ ನಾವು ಗಾಬರಿ ಆಗೋದು ಬೇಡ. ಎಷ್ಟು ಸಾಧ್ಯವೋ ಅಷ್ಟು ಅವ್ರನ್ನ ಸಂತೈಸಿ ಸಮಾಧಾನ ಮಾಡಿ ಕರ್ಕೊಂಬರಬೇಕು. ಯಾವ ಜಾಗದಲ್ಲಿ ಅವ್ರಿಗೆ ಆ ಶಕ್ತಿ ಪ್ರಕಟ ಆಯಿತೋ, ಯಾವ ಜಾಗದಲ್ಲಿ ಅವ್ರಿಗೆ ನೆಗೆಟಿವ್ ಎನರ್ಜಿ ಪ್ರಕಟ ಆಯಿತೋ, ಆ ಜಾಗದಲ್ಲಿ ಯಾರಾದ್ರು ಪಕ್ಕದಲ್ಲಿದ್ದಾಗ, ಈಗ ಯಾವುದೋ ಒಂದು ಹುಡುಗಿಗೋ ಹುಡುಗಿಗೋ ದೇವಸ್ಥಾನದಲ್ಲಿ ಆ ಥರ ಆಗಿಬಿಡ್ತು, ಆವಾಗೇನು ಮಾಡೋದು? ನಾವು ಅವ್ರಿಗೆ ವೀಡಿಯೋ ತೆಗೆಯೋದು ಮೊಬೈಲಲ್ಲಿ ಅಥವಾ ಬಗ್ಗೆ ಕೆಟ್ಟ ಮಾತಾಡೋದು ಈ ಥರ ಮಾತಾಡೋ ಬದಲು ನಾನು ಹೇಳೋವಂಥ ಒಂದು ಮಂತ್ರ ತಂತ್ರವನ್ನು ಮಾಡಿಬಿಟ್ಟಿದ್ದೆ ಆದರೆ ನಿಮಗೂ ಒಳ್ಳೆಯದಾಗತ್ತೆ, ಆ ಹುಡುಗಿಗೂ ಕೂಡ, ಆ ಹುಡುಗ ಈ ರೀತಿ ನಡೀತಿದ್ರೆ ಅವ್ರಿಗೂ ಕೂಡ ಬಿಡುಗಡೆ ಆಗತ್ತೆ. ಏನು ಮಾಡೋದು? ಈ ಥರ ರಸ್ತೆಲೋ ಅಥವಾ ದೇವಸ್ಥಾನದಲ್ಲೋ ಈ ಥರ ಆಗುವಾಗ ಒಂದು ಆಂಜನೇಯನ ಹನುಮಂತರ ಮಂತ್ರ ಇದೆ ತಂತ್ರಸಾರದಲ್ಲಿ, ನಮ್ಮ ಇದಕ್ಕೆ ಪತಾಕ ಹಸ್ತ ಅಂತಾರೆ, ಅಭಯ ಹಸ್ತ ಅಂತಾರೆ, ಆಶೀರ್ವಾದ ಮುದ್ರಾ ಅಂತಾರೆ. ಆ ತಲೆ ಮೇಲೆ ಹಿಂಗೆ ಇಟ್ಕೊಂಡು ಯಾರು ನಡೀತಿದ್ರು ದೇವಸ್ಥಾನದಲ್ಲೋ ಬೀದಿಲೆಲ್ಲೋ, ಓಂ ಹನುಮತೆ ರುದ್ರಾತ್ಮಕ ಯಹುಂ ಫಟ್, 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 ಓಂ ಹನುಮತೆ ರುದ್ರಾತ್ಮಕ ಯಹುಂ ಫಟ್ ಅಂತ ಹೇಳಬೇಕು. ಇದು ಆಗ ಒಂದು 5 ನಿಮಿಷ ಹೇಳಿಬಿಟ್ರೆ ಪಟ್ಟ ಅದು ಡಿಸ್ಚಾರ್ಜ್ ಆಗುತ್ತೆ. ಅದು ಯಾವುದೋ ಆಗಲಿ, ಭೂತ ಪ್ರೇತ ಪಿಶಾಚಿ ಯಾವುದೋ ಒಂದು ಇರ್ಬೋದು, ಡಿಸ್ಚಾರ್ಜ್ ಆಗುತ್ತೆ ದೇವತಾ ಸನ್ನಿಧಾನದಲ್ಲಿ ನಡೆದಾಗ. ಕನಸಲ್ಲಿ ನನಗೆ ಸತ್ತಿರೋರೆಲ್ಲ ಕಾಣಿಸ್ಕೋತಾರೆ, ನಮ್ಮ ಅಜ್ಜ ಸತ್ತೋಗಿದ್ದಾನೆ ಅವ್ನು ಬರ್ತಾರೆ, ನಮ್ಮ ಅಜ್ಜಿ ಸತ್ತೋಗಿದ್ಲು ಅವಳು ಬರ್ತಾಳೆ, ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ ಮಾವ ಯಾರು ಸತ್ತು ಅವರೆಲ್ಲ ಬರ್ತಾರೆ. ಆಮೇಲೆ ಜೀವಂತವಾಗಿರೋರೆಲ್ಲ ಸತ್ತೋಗಿರೋ ಥರ ಕಾಣ್ತಾರೆ, ಸತ್ತೋಗಿರೋರು ಸುಡ್ತಾ ಇರೋದು, ಅವ್ರ ಚಟ್ಟ ಕಟ್ಟಿ ಎತ್ಕೊಂಡು ಹೋಗ್ತಾ ಇರೋದು ಈ ಥರದ್ದೆಲ್ಲ ಕಾಣುತ್ತೆ. ಒಂದೊಂದ್ಸಲ ನನಗೆ ನಾನೇ ನೇಣು ಹಾಕ್ಕೊಂಡು ವಿಷ ಕೊಡೋದು, ಬೆಂಕಿ ಹಾಕ್ಕೊಂಡು ಸಾಯ್ತಾರೆ ಈ ಥರದ್ದೆಲ್ಲ, ಇದೆಲ್ಲ ಭಾಳ ಕೆಟ್ಟ ಕನಸುಗಳು ಬರಬಾರ್ದು. ಅವಾಗೇನು ಮಾಡಬೇಕು? ಒಂದು ನಿಂಬೆಹಣ್ಣ ಕೈಲಿಟ್ಕೊಂಡು ಒಂದು ಈ ರೀತಿ, ಓಂ ಹನುಮತೆ ರುದ್ರಾತ್ಮಕ ಯಹುಂ ಫಟ್, ಓಂ ಹನುಮತೆ ರುದ್ರಾತ್ಮಕ ಯಹುಂ ಫಟ್, ಓಂ ಹನುಮತೆ ರುದ್ರಾತ್ಮಕ ಯಹುಂ ಫಟ್ ಅಂತೇಳಿ ಜಪ ಮಾಡಿಬಿಟ್ಟು ಅದನ್ನು ನಿಂಬೆ ಹಣ್ಣನ್ನು ಜಪ ಮಾಡಿತ್ತಿವಲ್ಲ ಅದನ್ನು ದಿಮ್ಮನಡಿಲಿ ಇಟ್ಬಿಟ್ಟು ಮಲ್ಕೊಂಬಿಡ್ಬೇಕು, ಅದು ಎಲ್ಲೂ ಕೆಳಗೆ ಬಿಡಬಾರ್ದು. ಅದು ಕಪ್ಪಗೆ ಆಗೋವರೆಗೂ, ಒಣಗೋವರೆಗೂ ಅದು ದಿಮ್ಮನಡಿರಬೇಕು. ಎಲ್ಲಿವರೆಗೂ ನಿಮಗೆ ಕನಸುಗಳೆಲ್ಲ ಬರ್ತಿರ್ತದೋ ಆಗ ನಿಂಬೆಹಣ್ಣು ರಾಹು ಏನಾಗುತ್ತೆ ಅದೆಲ್ಲ ಎಳ್ಕೊಳ್ಳುತ್ತೆ, ಎಳ್ಕೊಂಡು ಆ ನಿಂಬೆಹಣ್ಣು ಕಪ್ಪಗೆ ಆಗ್ಬಿಡುತ್ತೆ. ಯಾವಾಗ ಕಪ್ಪಗೆ ಆಯಿತು ಆಗ ನಿಮಗೆ ಈ ಥರ ದೋಷ ಬರೋದಿಲ್ಲ ಅಂತ ಅರ್ಥ. ಅದರಿಂದ ಈ ಥರದ್ದು ತಂತ್ರ ಭಾಳ ಸಿಂಪಲು, ಒಂದೇ ಮಾತ್ರ ಏನು, ಓಂ ಹನುಮತೆ ರುದ್ರಾತ್ಮಕ ಯಹುಂ ಫಟ್. ಇಂಜೆಕ್ಷನ್ ಟಾಣಿಕೆ ಇಲ್ಲ, ಒಂದು ಮಂತ್ರ ಶ್ರದ್ಧಾ ಭಕ್ತಿಯಿಂದ ಜಪ ಮಾಡುವಾಗ ಆಂಜನೇಯ ನೆನೆಸ್ಕೊಂಡು ಜಪ ಮಾಡಿದ್ರೆ ಹನುಮಂತ ಈ ಥರ ದೇವತಾ ಸಾನ್ನಿಧ್ಯದಲ್ಲಿ ನಡೆಯುವಾಗ ಈ ಥರ ದುಷ್ಟ ಚಟಗಳು, ದುಷ್ಟ ಶಕ್ತಿಗಳು ಈ ಥರ ನೆಗೆಟಿವ್ ಆವಾಹನೆ ಆದಾಗ ಅದು ಹಂಗೆ ಸಕ್ ಮಾಡ್ಕೊಳತ್ತಂತೆ, ಈ ಥರ ಮಾಡಬೇಕು ಅಂತ ಹೇಳುತ್ತೆ. ಇದು ಭಾಳ ಸಿಂಪಲ್ಲು, ಅದಕ್ಕೆ ಈ ಮಂತ್ರ ಪ್ರತಿಯೊಬ್ಬರು ಕಲ್ತ್ಕೊಳ್ಳಿ, ನಿಮ್ಮೊಳಗೆ ಇರ್ಬೋದು, ಯಾರು ಗೊತ್ತು ನಿಮ್ಗೆ ಎಲ್ಲಿ ಹೋದಾಗ ಪ್ರಕಟ ಆಗುತ್ತೋ. ಏಯ್, 50 ವರ್ಷ ನನ್ನ ಜೊತೆ ನಿಮ್ಮ ಮೇಲೆ ಈ ಥರ ಒದ್ದಾಡಿದ ಒಂದಿನ ನೋಡಿಲ್ವಲ್ಲ, 50 ವರ್ಷನ ಫ್ರೆಂಡ್ಸ್ ಆಗಿದ್ದೀವಿ, ಈ ಥರ ಕೂಗೋದು, ಕಿರ್ಚೋದು, ಬಿದ್ದು ಒದ್ದಾಡೋದು ನೋಡಲಿಲ್ವಲ್ಲ, ಯಾಕೆ ಹಿಂಗೆ ಹೆಂಗಾಯಿತು ಅಂದಾಗ ಅವನಿಗೆ ಗೊತ್ತಿರಲ್ಲ. ಅಥವಾ ಅವನು ಆ ಜಾಗದಲ್ಲಿರೋದ ನೆಗೆಟಿವ್ ಎನರ್ಜಿ ಅವನಿಗೆ ಮಾಡಿಸ್ತೋ, ಅವನೊಳಗೆ ಇತ್ತು, ಅಥವಾ ಯಾವುದೋ ಒಂದು ದುಷ್ಟಶಕ್ತಿ ಮಾಂತ್ರಿಕರಿಂದ ಆವಾಹನೆ ಆಗಿತ್ತೋ ಗೊತ್ತಿಲ್ಲ. ಅದಕ್ಕೆಲ್ಲ ಮೆಡಿಷನು ಇದು. ಇದಕ್ಕೆ ಒಂದು ಬಾಟ್ಲು ಗ್ಲುಕೋಸ್ ಹಾಕೋದು ರೋಗಲ್ಲ, ECG MRI ಸ್ಕ್ಯಾನಿಂಗು CT ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗಲ್ಲ, ಇದು ಸೈನ್ಸ್ಗೂ ಮೀರಿದಂಥದ್ದು, ಇದೇ ಅಗೋಚರ ಶಕ್ತಿ. ಆದ್ದರಿಂದ ಈ ಥರದ್ದು ಬಂದಾಗ ಆ ಹಂ ಹನುಮತೆ ಅಥವಾ ಓಂ ಹನುಮತೆ ರುದ್ರಾತ್ಮಕ ಯಹುಂ ಫಟ್ ಅನ್ನೋ ಮಂತ್ರ ಹೇಳಿಬಿಟ್ರೆ ಸಾಕು, ಭಾಳ ಪವರ್ಫುಲ್ಲು. ಯಾಕೆಂದರೆ ಮೈಂಡು, ನಮ್ಮ ಭೂಮಿಗೆ ಉಪಗ್ರಹ ಯಾವುದು, ಸ್ಯಾಟಿಲೈಟ್ ಯಾವುದು, ಚಂದ್ರ ಸ್ಯಾಟಿಲೈಟ್. ಹೀಗಾಗಿ ಆ ಚಂದ್ರನಿಂದ ನಮ್ಮ ಮಂತ್ರಶಕ್ತಿ ಸಂಬಂಧಪಟ್ಟಂಥ ಹನುಮಂತನಿಗೆ ಹೋದಾಗ ಅಲ್ಲಿ ಆ್ಯಕ್ಟಿವೇಟ್ ಆಗಿ ಅದನ್ನು ಸಕ್ ಮಾಡಿ ಅದರಲ್ಲಿ ನೆಗೆಟಿವ್ ಎನರ್ಜಿ ರಿಸೀವ್ ಮಾಡ್ಕೊಂಬಿಡುತ್ತಂತೆ. ಅಷ್ಟು ಶಕ್ತಿ ಇದೆ ಮಂತ್ರಗಳಲ್ಲಿ. ಅದಕ್ಕೆ ಮಂತ್ರ ಈಸ್ ಎ ಹೈಲಿ ಎನರ್ಜೆಟಿಕ್ ಡೈನಮಿಕ್ ಪವರ್ ಅಂತ ಹೇಳ್ತಾರೆ. ಇದು ನನ್ನ ಕಡೆಯಿಂದ ತಿಳಿಸೋದು ಒಂದು ಚಿಕ್ಕ ಒಂದು ಪರಿಹಾರ. ವೀಕ್ಷಕರ ಒಂದು ಅನೌನ್ಸ್ಮೆಂಟು, ಇದೇ ತಿಂಗಳು 19ನೇ ತಾರೀಕು ಭಾನುವಾರ ನಾನು ಹುಬ್ಳಿಗೆ ಬರ್ತಾ ಇದ್ದೀನಿ. ಏನಕ್ಕೆ ಬರ್ತಾ ಇದ್ದೀನಿ ಅಂದರೆ ಅಗ್ನಿಹೋತ ದೀಕ್ಷೆ ಕೊಡೋಕ್ಕೆ. ಅಗ್ನಿಹೋತ ಅಂದರೆ ಏನು? ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2ನೇ ಮಂತ್ರದಲ್ಲಿ 2 ನಿಮಿಷ ಮಾಡುವಂಥ ಒಂದು ನಿತ್ಯ ನಿರಂತರ ಹೋಮ. ಯಾತಕ್ಕೆ ಮಾಡಬೇಕು ಅಂತಂದರೆ, ಮನೆಯಲ್ಲಿ ಮಕ್ಕಳಾಗ್ತಿಲ್ಲ, ಮದುವೆ ಆಗ್ತಿಲ್ಲ, ಓದೋ ಮಕ್ಕಳು ಸರಿಯಾಗಿ ಓದ್ತಿಲ್ಲ, ಎಷ್ಟೋ ದುಡಿತೀವಿ,
ಬಂದ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ ಹಾಕ್ತಿದ್ದೀವಿ, ಸಾಲ ತೀರಿಸ್ತಾ ಇದ್ದೀವಿ. ರೋಗಬಾಧೆ ಸಾಲಬಾಧೆ, ಬಿಸ್ನೆಸ್ಸಲ್ಲಿ ಲಾಸು, ಪಾರ್ಟ್ನರ್ಶಿಪ್ಪಲ್ಲಿ ಲಾಸು, ಎಲ್ಲ ವ್ಯಾಪಾರ ವ್ಯವಹಾರ ಉದ್ಯೋಗ ರಾಜಕೀಯ ಕ್ಷೇತ್ರ ಎಲ್ಲ ಕ್ಷೇತ್ರದ ನಮಗೆ ತೊಂದರೆ ಆಗ್ತಿದೆ. ಪೂಜೆ ಜಪ ತಪ ಹೋಮ ಎಲ್ಲ ಮಾಡಿದ್ದೀವಿ, ಆದರೂ ನಮಗಿನ್ನೂ ಒಳ್ಳೇದಾಗ್ತಿಲ್ಲ ಅಂದರೆ ಕೊನೆ ಪರಿಹಾರ ಅಗ್ನಿಹೋತ್ರ ಮಾಡುವಂಥದ್ದು. ಅದರಿಂದ 19 ತಾರೀಕು ಭಾನುವಾರ ಹುಬ್ಳಿ ನಾನು 2-6 ಗಂಟೆ ತನಕ ಅಗ್ನಿಹೋತ್ರ ಬಗ್ಗೆ ವರ್ಕ್ಶಾಪ್ ಮಾಡಿ ಕ್ಲಾಸ್ ಮಾಡಿ ಅಗ್ನಿಹೋತ್ರ ಯಾಕೆ ಮಾಡಬೇಕು, ಅದರ ಬೆನಿಫಿಟ್ಸ್ ಏನಿದೆ, ಆ ಅಗ್ನಿಹೋತ್ರ ಬಂದಂಥ ಭಸ್ಮದಿಂದ ಏನೆಲ್ಲ ಕಾಯಿಲೆಗಳನ್ನ ಕ್ಯೂರ್ ಮಾಡ್ತೀವಿ ಅನ್ನೋ ವಿಚಾರ ಎಲ್ಲ ತಿಳಿಸಿ 19 ತಾರೀಕು ಹುಬ್ಳಿ ಸೂರ್ಯ ಮುಳುಗ ಸಮಯದಲ್ಲಿ ನಾನು ಅಗ್ನಿಹೋತ್ರ ದೀಕ್ಷೆ ಕೊಡ್ತಾ ಇದ್ದೀನಿ. ಸಾಂಪ್ರದಾಯಿಕವಾಗಿ ಸಂಕಲ್ಪ ಸಮೇತ ನಾವು ಅಗ್ನಿಹೋತ್ರಿಗಳಾಗಬೇಕು. ಈ ದುಷ್ಟಶಕ್ತಿಗಳು ಮಾಟ ಮಂತ ತಂತ್ರ ಭೂತ ಪ್ರೇತ ಪಿಚಾಚಿ ಬಾಧೆಗಳಿಂದ ದೂರ ಇರಬೇಕು. ಮತ್ತು ನಮ್ಮಲ್ಲಿ ಎಲ್ಲ ಥರ ಸುಖನೂ ಅನುಭವಿಸ್ಬೇಕು. ಯಾವ ವಿಘ್ನಗಳಿರಬಾರ್ದು ಅಂದರೆ ಸೂರ್ಯ ಉದಯ ಆಗುವಾಗ ಮುಳುಗುವಾಗ ಈ ಹೋಮ ಮಾಡಬೇಕು. ಬಹಳ ವಿಶೇಷ ಆ ಸಂಧಿ ಕಾಲ, ಆ ಒಂದು ಬ್ರಾಹ್ಮಿ ಕಾಲ, ಇದಕ್ಕೆ ದೀಕ್ಷೆ ಕೊಡಬೇಕು, ಕೊಡ್ತಾ ಇದ್ದೀನಿ. ಆಸಕ್ತಿ ಇರೋರು ನನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, agnihotra.ssbk.in ಅಂತ ಲಾಗಿನ್ ಆಗಿ ಕೆಲವೇ ಸೀಟ್ ಉಳ್ಕೊಂಡಿದೆ, ಬೇಗ ಬುಕ್ ಮಾಡಿಕೊಂಡು ನೀವು ಆ ಸ್ಥಳಕ್ಕೆ ಬರ್ಬೋದು. ಬುಕ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕೇ ನಮ್ಮ ಆಫೀಸಿಂದ ಮೆಸೇಜ್ ಬರುತ್ತೆ, ಹೇಗೆ ಬರಬೇಕು, ಏನು ತರಬೇಕು, ಏನು ತರಬಾರ್ದು ಅಂತೇಳಿ. ಆಸಕ್ತಿ ಇರೋರು ಕೂಡಲೇ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಇದಕ್ಕಿಂತ ಹೆಚ್ಚಾಗಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡಿನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕಿತ್ತು, ಅದರಲ್ಲಿ ಈ ಕ್ಯಾನ್ಸರು, ಪಿಟ್ಸು, ಲಕ್ವ, ಬ್ರೈನ್ ಟ್ಯೂಮರು, ಹೀಗೆ ಹಲವಾರು ಕಾಯಿಲೆಗಳು, ಕ್ರೋನಿಕ್ ಡಿಸೀಸಸ್, ಪ್ರಾರಬ್ಧ ರೋಗಗಳಂತಾರೆ, ಎಷ್ಟೇ ಔಷಧಿ ಕೊಟ್ಟರೂ ವಾಸಿಯಾಗಲ್ಲ, ಯಾಕೆಂದರೆ ಅದು ಶಾಪಗ್ರಸ್ತ ರೋಗಗಳು. ಹೀಗಾಗಿ ಅಂಥ DNA ಬೇಸ್ಡ್ ರೋಗಗಳಂತಾರೆ ಕ್ರೋನಿಕ್ ಡಿಸೀಸ್. ಈ ಥರ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ತೊಗೊಂಬಂದರೆ ನಾವು ಅದು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತೀರಿಸ್ಬೋದು. ಇನ್ನೊಂದು, ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದ್ದರೆ ಜಾತಕ ತೊಗೊಂಬನ್ನಿ. ಅಪಾಯಿಂಟ್ಮೆಂಟ್ ಹೇಗೆ ತೊಗೊಳ್ಳೋದು ನೋಡಿ, www.lakshmishrinivas.in ಅಂತ ಈ ವೆಬ್ಸೈಟಿಗೆ ಲಾಗಿನ್ ಆಗಿ ನೀವೇ ಯಾವ ಡೇಟ್ಗೆ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ, ಈ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು ಅಂತ ಹೇಳ್ತಾ, ಇಷ್ಟು ದಿವಸ ನಾನು ಈ ನೆಗೆಟಿವ್ ಎನರ್ಜೀಸ್ ಬಗ್ಗೆ ಮಾತಾಡಿದೆ. ನಿಮ್ಗೆ ಅದೊಂದು ಬಗ್ಗೆ ಒಂದು ಅರಿವು ಇರಲಿ, ಜ್ಞಾನ ಇರಲಿ, ಸುಮ್ಮನೆ ನೀವು ದುಂದು ಖರ್ಚು ಮಾಡೋದು ಬೇಡ ಅಂಥೇಳಿ ಈ ಒಂದು ಸೀರೀಸ್ ಆಫ್ ಎಪಿಸೋಡ್ಸ್, ಒಂದು ಎಪಿಸೋಡ್ ಒಂದು ಕಂಟಿನ್ಯೂಸ್ ಪ್ರೋಸೆಸ್ನ ಇಲ್ಲಿವರೆಗೂ ತಿಳಿಸ್ಕೊಟ್ಟಿದ್ದೀನಿ. ಬಹುಶಃ ಇದು ನಿಮಗೆಲ್ರಿಗೂ ಉಪಯೋಗ ಆಗೇ ಆಗುತ್ತೆ ಒಂದಲ್ಲ ಒಂದಿನ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.